ಪ್ರತೀಕ್ ಪಾಟೀಲ್ ಒಂದು ನಾಯಿ ಏನಿತ್ತು ನಮ್ಮ ಮನೇಲಿ ಹಲೋ ಇಲ್ಲ ನಿಯತ್ ಯಾರಿಗೂ ಇಲ್ಲ ಅದು ನಮ್ಮೂರವರದ್ದು ಮೂವಿ ಅಲ್ಲ ಹಾಗೆ ನೋಡುವಂತ ಓನ್ಲಿ ಕಂಟ್ರಿ ನಾಯಿ ಬೇರೆ ದೇಶದವರೆಲ್ಲ ನಮ್ಮ ಕಡೆ ನೋಡಂಗಾಗ ಹೋಗಿದ್ದಾರೆ ಲೈಕ್ ನಾಯಿ ನಮ್ಮ ಮನೆ ರೋಡ್ ಬಂದ್ರೆ ನಾನು ಬಿಡ್ಕೊಳ್ತಾ ಇರಲಿಲ್ಲ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಮನುಷ್ಯರಿಗಿಂತ ಪ್ರಾಣಿ ಕೊಡೋದು ನಿಯತ್ತಾಗಿ ಪ್ರೀತಿ ತೋರಿಸುತ್ತೆ ಜೈ ಡಿ ಬಾಸ್ ಒಳ್ಳೇದಿತ್ತು ಹಾಗೆ ನೋಡಿ ಹೋಗು ಅಂತ ಒಮ್ಮೆ ಬಂದದ್ದು ಅದು ನಮ್ಮೂರವರದ್ದು ಮೂವಿ ಅಲ್ಲ ಹಾಗೆ ನೋಡುವಂತ ಇನ್ನೂ ನೋಡಿಲ್ಲ ಅಲ್ವಾ ಹೋಗ್ತಾ ಇದೀವಿ ನೋಡ್ಬೇಕು ಜೋಸಲ್ಲಿ ಕಾಯ್ತಾ ಇದೀವಿ ಎಲ್ಲ ಕಮೆಂಟ್ಸ್ ನೋಡಿದ್ವಿ ತುಂಬ ಚೆನ್ನಾಗಿದೆ ಅದೇ ಎಲ್ಲ ಹೇಳ್ತಾ ಇದ್ದಾರೆ ಹಾಂ ಬಂದಿದ್ದೆ ನಮ್ಮ ಫ್ಯಾಮಿಲಿ ಎಲ್ಲ ಹಿಂದೆ ಇದ್ದಾರೆ ನಾವು ಇಲ್ಲಿದ್ದೀವಿ ಡಾಗ್ ಲವರ್ಸ್ಗೆ ಒಂದು ಸೂಪರ್ ಆಗಿರೋದು ರಿಟ್ರೀಟ್ ಅನ್ಸುತ್ತೆ ತುಂಬ ಮೂವೀಸ್ ಬಂದಿದೆ ಬಟ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಮೂವಿ ಬಂದಿರೋದು ಅದು ಒಳ್ಳೆ ಏಳಿಗೆ ಅರ್ಥ ಆಗ್ತಾ ಇದೆ ಕನ್ನಡಕ್ಕೆ ಲೈಕ್ ಬಿಡೀ ಬೇರೆ ಬೇರೆ ದೇಶದವರೆಲ್ಲ ನಮ್ಮ ಕಡೆ ನೋಡಂಗಾಗಿ ಹೋಗಿದ್ದಾರೆ ಲೈಕ್ ಇಟ್ಸ್ ಅ ಗುಡ್ ಮೂವಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಬಟ್ ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್ ನಿಮಗೆ ಪ್ರಾಣಿಗಳಂದ್ರೆ ಇಷ್ಟನಾ ಪ್ರಾಣಿ ಅಂದ್ರೇ ತುಂಬ ಇಷ್ಟ ಯಾಕಂದ್ರೆ ಮನುಷ್ಯರಿಗಿಂತ ಪ್ರಾಣಿ ಕೊಡೋದು ನಿಯತ್ತಾಗಿ ಪ್ರೀತಿ ತೋರಿಸುತ್ತೆ ಅದ್ರ ತೋರಿಸೋಕ್ಕಿಂತ ಇನ್ನು ಬೇರೆ ಮನುಷ್ಯರು ಯಾರು ತೋರಿಸೋದೇ ಇಲ್ಲ ತೋರಿಸಿದ್ರು ಲಿಮಿಟಾಗಿ ತೋರಿಸಿರ್ತಾರೆ ಅದೇನು ನಿಜ ಅಂತ ಹೇಳೋಕ್ಕಾಗಲ್ಲ ಪ್ರಾಣಿದು ತುಂಬ ನ್ಯಾಚುರಲ್ ಆಗಿರುತ್ತೆ ಪ್ಯೂರ್ ಲವ್ ಆಗಿರುತ್ತೆ ಹಾಗಾಗಿ ಇಷ್ಟ ಹಾಗಾಗಿ ಬಂದಿದ್ದೀವಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಮೂವಿ ನೋಡಕ್ಕೆ ಬಂದಿದ್ದೀರಾ ಹಾಂ ಹೌದು ಹೌದು ಡಾಗ್ ಅಂದ್ರೆ ಒಂಥರ ಖುಷಿ ಅದಕ್ಕೆ ಒಂಥರ ಲವ್ ಅದು ಡಾಗ್ ಅಂದ್ರೆ ಅದಕ್ಕೆ ನೋಡಕ್ ಬಂದಿದ್ದೀವಿ ಮೈನ್ ನಮ್ಮ ಅಕ್ಕನ ಮನೇಲೂ ಸೇಮ್ ನಾಯಿ ಇದೆ ಪ್ಲಸ್ ರಕ್ಷಿತ್ ಶೆಟ್ಟಿನೂ ಇಷ್ಟ ಅದರಿಂದ ಅದು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮಕ್ಕಳಿಗೂ ನಾಯಿ ಸಾಕಬೇಕು ಅಂತ ಇಷ್ಟ ಅದೇ ನಮ್ಮ ಮನೇಲಿ ಅಲೋ ಇಲ್ಲ ಅದಕ್ಕೆ ಫಿಲಮ್ ನೋಡೋಣ ಅಂತ ಬಂದಿದ್ದೀವಿ ಒಂದು ಸ್ಟೋರಿ ಇರುತ್ತೆ ಒಂದು ಮೆಸೇಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆ ಸಿನಿಮಾ ಅಂತೂ ಸಖತ್ತಾಗಿ ಬಂದಿದೆ ಕಿರಿಕ್ ಪಾಟೀಲ್ ಒಂದು ನಾಯಿ ಏನಿತ್ತು ಇನ್ನು ಆ ನಾಯಿ ಆ್ಯಕ್ಟಿಂಗ್ ಅಂತೂ ಡಬ್ಬ ಈ ನಾಯಿ ಆ್ಯಕ್ಟಿಂಗ್ ಮಾಡಿ ಸಖತ್ತಾಗಂದ್ರೆ ಸೂಪರ್ ಹಿಟ್ ಆಗೈತೆ ನಿಯತ್ತೆ ಅವ್ನು ಯಾರೋ ಮೊನ್ನೆ ನಮ್ಮ ಭಾಷೆ ಯಾರೋ ಹೇಳ್ದೆ ನಿಯತ್ತೆ ಇರೋ ನಾಯಿ ನೋಡ್ಕೊಂಡು ಸಿನಿಮಾ ಮಾಡೋರೆ ಇದು ನಿಯತ್ತೆ ಇಲ್ದಿರ ಅಂತ ಸಖತ್ತಾಗಿ ಎಮೋಷ್ನಲ್ಲು ಏನು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಈ ಲವರ್ಸ್ಗಳು ಇರ್ತಾರಲ್ಲ ಆ ಲವರ್ಸ್ ಲವ್ ಹುಡುಗಿರಿಂದ ಹೋಗೋಪದ್ಲಿಂದ ನಾಯಿಯಿಂದ ಬಿಳ್ರಿ ಅವಾಗ ಒಂದು ಬೆಲೆ ಸಿಗುತ್ತಾನೆ ನಾಯಿ ಇರೋ ನಿಯತ್ತು ಹುಡುಗಿರಿರುತ್ತಪ್ಪ ನಾಯಿಗಿರೋ ನಿಯತ್ತಾಗಾರೆ ಹುಡುಗಿರ್ಗಿರಲ್ವ ಸರ್ ಈ ಹುಡುಗಿರ್ಗಿರಲ್ಲ ಸರ್ ಎಲ್ಲಿ ಸರ್ ನಿಯತ್ತಿರುತ್ತೆ ನಾಯಿಗಿರೋ ನಿಯತ್ತು ಹುಡುಗಿರಿಲ್ಲ ಸರ್ ಅಂತ ಅದಕ್ಕೆ ಹೇಳೋದು ಇಂಥ ಸಿನಿಮಾ ಬಂದು ನೋಡಿ ಎಲ್ಲ ಎಮೋಷನ್ ಸಕ್ಕದಾಗಿದೆ ಲವರ್ಸ್ಗಂತೂ ಒಳ್ಳೆ ಇದು ಅಂತ ನೋಡಿ ಒಂದು ಸಿನಿಮಾ ಸಕ್ಕ ಸೂಪರ್ ಆಗಿದೆ ಮೈ ಲೈಫ್ ಮೈ ಚಾರ್ಲಿ ನಾನು ನಾಯಿ ಅಭಿಮಾನಿ ಅಲ್ಲ ರಕ್ಷಿತ್ ಶೆಟ್ಟಿ ಥರ ಒಬ್ಬ ಲವ್ ಫೇಲರ್ ನಿಯತ್ತ ಇರೋದು ನಾಯಿ ಚಾರ್ಲಿ ನಾಯಿಂದ ಸಾಕ್ತೀನಿ ಅದೇ ವೈಟ್ ಕಲರ್ ನಾಯಿ ವೈಟ್ ಹುಡುಗಿರ ಥರ ಸಾಕ್ತೀನಿ ಚಾರ್ಲಿನ ಸಾಯದಲ್ಲ ಸಾಯ ನೆನೆಸ್ಕೊಳ್ಳಲ್ಲ ಅಣ್ಣ ಚಾರ್ಲಿ 777 ಅಲ್ಲ ಅದು ಐ ಲವ್ ಯು ಮೂರು ವರ್ಡು ಅದಕ್ಕೆ ಮೀನಿಂಗು ಐ ಲವ್ ಯು ಚಾರ್ಲಿ ರಕ್ಷಿತ್ ಶೆಟ್ಟಿ ಐ ಲವ್ ಯು ಅಷ್ಟೇ ನಾಯಿ ನಮ್ಮ ಮನೆ ರೋಡ್ ಬಂದು ನಾನು ಬಿಡ್ಕೊಳ್ತಾ ಇರಲಿಲ್ಲ ಸಾಕೋದಲ್ಲ ಬೀದಿ ನಾಯಿ ನಾಟು ನಾಟಿ ನಾಯಿ ಓನ್ಲಿ ಕಂಟ್ರಿ ನಾಯಿ ಅಂದರೆ ನಮ್ಮಲ್ಲಿರೋ ನಮ್ಮ ರೋಡಲ್ಲಿರೋ ನಾಯಿಗಳಿಗೆ ಪ್ರತಿದಿನ ನನ್ನ ದುಡಿಮೆಯಲ್ಲಿ 50 ರೂಪಾಯಿ ಎತ್ತಿಕ್ಕಿ 5 ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡೋಗಿ ಹಾಕ್ತೀನಿ ನಾನು ದುಡಿಯೋದು 400 ರೂಪಾಯಿ ಅದರಲ್ಲಿ 50 ರೂಪಾಯಿ ಬೀದಿ ನಾಯಿಗೆ ಎತ್ತಿಕ್ಕಿರ್ತೀನಿ ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡೋಗಿ ಪ್ರತಿ ನಾಯಿಗೂ ಹಾಕ್ತೀನಿ ಯಾಕಂದರೆ ನಾಯಿಗಿನ ನಿಯತ್ತು ಯಾರಿಗೂ ಇಲ್ಲ ಜೈ ಚಾರ್ಲಿ ಜೈ ರಕ್ಷಿತ್ ಶೆಟ್ಟಿ ಜೈ ಡಿ ಬಾಸ್ ನಾವು ಹೋಗಿ ಅಲ್ಲಿ ನೋಡಿದ್ರೇ ಅದ್ರದ್ದು ಅರ್ಥ ಗೊತ್ತಾಗೋದು ಇಲ್ಲ ಅಂದರೆ ನಾವು ಹೊರಗಡೆ ನೋಡಿ ಇಂತ ಮಾಡೋದು ನಾವು ಹಾಗೆ ಹೀಗೆ ಅಂತ ಕತೆ ಹೇಳೋದು ಬೇಡವೇ ಬೇಡ ಅವರೇ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಇಟ್ಸ್ ಸ್ಲೋಲಿ ಪಿಕಪಿಂಗ್ ಫಿಲಮ್ ಗ್ಯಾರಂಟಿ 100% ಒಳ್ಳೆ 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 ಪಿಕ್ಚರ್ ಒಳ್ಳೆ ಪಿಕ್ಚರ್ ಪ್ರಾಣಿನೇ ಮನುಷ್ಯನಕ್ಕಿಂತ ಮಿಗಿಲಾದದು ಸೂಪರ್ ಆಗಿದೆ ಮೂವಿ ಮಾತ್ರ ಚೆನ್ನಾಗಿದೆ ಸರ್ ಅದೇ
ನಾಯಿದೆ ಇಷ್ಟ ಆಯ್ತು ಸರ್. ಅದು ಸೈಬರ್ ಆಯ್ತು ಚಾರ್ಲಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಾಯ್ತು. ಸೈಬರ್ ತುಂಬಾ ಚೆನ್ನಾಗಿದೆ. ಕನ್ನಡ ಫ್ಯಾಮಿಲಿ ನೋಡೋಂಥ ಪಿಕ್ಚರ್. ಎಲ್ಲರೂ ಪ್ರಾಣಿಗಳು ಪ್ರೀತಿ ಮಾಡಬೇಕು, ಯಾರು ದ್ವೇಷಿಸಬಾರ್ದು. ಎಲ್ಲರ ಮನೆಗೊಂದು ನಾಯಿಗಳು ಇಟ್ಕೋಬೇಕು, ಜಿಬಾಬಿ ನಾಯಿಗಳು. ತುಂಬಾ ಚೆನ್ನಾಗಿದೆ, ಮತ್ತೆ ನೋಡ್ಬೋದು ಬಂದು. ಸೃಷ್ಟಿ ಸಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಒಳ್ಳೆ ಪ್ರಯತ್ನ ಇದೆ. ಓಕೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಚೆನ್ನಾಗಿದೆ, ನೈಸ್ ಮೂವಿ, ಚೆನ್ನಾಗಿದೆ, ಆಸಮ್ ಮೂವಿ. ಎಲ್ಲರೂ ಪ್ರಾಣಿಗಳು ಪ್ರೀತಿ ಮಾಡಬೇಕು, ಎಲ್ಲ ಮನುಷ್ಯರು ಎಲ್ಲರೂ ಬಂದು ನೋಡ್ಬೋದು. ಇಟ್ಸ್ ಸೋ ಟೋಟಲಿ ಸೋ ಎಮೋಷ್ನಲ್, ಸೊ ಇಟ್ಸ್ ಸೂಪರ್, ತುಂಬ ಚೆನ್ನಾಗಿತ್ತು. ನಾಯಿ ಹೆಂಗಿತ್ತು? ಚೆನ್ನಾಗಿತ್ತು. ನೀನು ಮಾತಾಡ್ದೆ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೂರನೇ ಪಿಕ್ಚರು ಚೆನ್ನಾಗಿ ನಾಯಿ ಮಾಡಿದೆ. ರಿಲೀಸ್ ದಿನ ಸೈಲೆಂಟಾಗೆ ಕೂಕೊಂಡು ಚೇರ್ ಮೇಲೆ ಫಿಲಮ್ ನೋಡೈತೆ. ಎ ಸಿ ನಾಯಿ ಅದು, ಕಾರ್ ಒಳಗೇ ಕೂಕೊಂಡೈತೆ ಇಲ್ಲೇ ರಿಲೀಸ್ ದಿನ. ಹೌದು, ಹಾಂ, ಒಳ್ಳೆ ಪಿಕ್ಚರ್ ಒಳ್ಳೆ ಮಾಡಿದೆ, 50 ದಿನ ಗ್ಯಾರಂಟಿ.